ಶುಭ ಮುಂಜಾನೆ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ನಾನು ನಿನ್ನೆ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೆ, ಕಡಲು ಪಾಠ 14, ಕಡಲು ಪದ್ಯವನ್ನು ಪಾಠ 14 ಕಡಲು ಪದ್ಯವನ್ನು ಓದಿಸಿ ಹಾಗೂ ನಾನು ನಿಮಗೆ ತಿಳಿಸಿ ಹೇಳಿದ್ದೆ. ಅದರಲ್ಲಿ ಪಾಠಪೂರ್ವಕ ಚಟುವಟಿಕೆ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದೆ, ಪಾಠಪೂರ್ವಕ ಚಟುವಟಿಕೆ ಬಗ್ಗೆ ಹೇಳಿದ್ದೆ. ಆಮೇಲೆ ಪದ್ಯವನ್ನು ಓದಿಸಿದ್ದೆ, ಆಮೇಲೆ ಪದಗಳ ಅರ್ಥ, ಪ್ರಶ್ನೆ ಉತ್ತರಗಳು, ಆಮೇಲೆ ಬಿಟ್ಟ ಸ್ಥಳದೊಂದಿಗೆ ಪ್ರಾಸ ಪದಗಳು ಬರೆಸಿದ್ದೆ. ನಾನು ನಿನ್ನೆ ನಿಮಗೆ ಎಲ್ರಿಗೂ ಕನ್ನಡ ಕ್ಲಾಸ್ನಲ್ಲಿ ನಿಮ್ಮ ತರಗತಿ ಪುಸ್ತಕದಲ್ಲಿ ಬರೆದುಕೊಳ್ಳ್ರಿ ಅಂತ ಹೇಳಿದ್ದೆ. ಅದೇ ರೀತಿ ನಾನು ನಿಮ್ಗೆ ಇನ್ನೂ ಎರಡು ಪದ್ಯದ ಮುಂದಿನ ಸಾಲುಗಳನ್ನು ಬರೆಯಿರಿ, ಬರೆಸ್ತೀನಿ. ನೀವೆಲ್ಲರೂ ಏನು ಮಾಡಿರಿ, ನಿಮ್ಮ ಕನ್ನಡ ಕ್ಲಾಸ್ನಲ್ಲಿ ಬರೆದುಕೊಳ್ಳ್ರಿ. ಓಂ ಪೀಠ ಮಾಡಿ ನಾವು ಬಿಟ್ಟಿದ್ದು ಏನಿದೆ ಅಂತಂದ್ರೆ, ಪದ್ಯದ ಮುಂದಿನ ಸಾಲುಗಳು, ಪದ್ಯದ ಮುಂದಿನ ಸಾಲುಗಳು ಬರೆಯಿರಿ. ಪದ್ಯದ ಮುಂದಿನ ಸಾಲುಗಳು ಬರೆಯಿರಿ. ಅದು ಬರೆದ ತಕ್ಷಣ ಈ ಥರ ಹೆಡ್ಡಿಂಗ್ ಅಂಡರ್ಲೈನ್ ಮಾಡ್ರಿ. ಈ ಇದೆ ಅಂದರೆ ಫಸ್ಟ್ ಪ್ಯಾರ ಈ ಕಡೆ ನೋಡಿ. ಫಸ್ಟ್ ಇದೆ ಏನಿದೆ ಅಂತಂದ್ರೆ, ತೀರದ ತುಂಬ, ತೀರದ ತುಂಬ, ತೀರದ ತುಂಬ ಮರಳಿನ ರಾಶಿ, ಮರಳಿನ ರಾಶಿ, ಹರಡಿದೆ ಹರಡಿದೆ ಕಪ್ಪೆಯ, ಕಪ್ಪೆಯ ಚಿಕ್ಕಿನ ರಾಶಿ, ಆಡುವ ಆಡುವ ಬಾ, ಕುಣಿದಾಡುವ ಬಾ, ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು, ಕಪ್ಪೆಯ ಗೂಡನ್ನು, ಕಪ್ಪೆಯ ಗೂಡನ್ನು ಕಟ್ಟುವ ಬಾ, ಕಟ್ಟುವ ಬಾ. ಇವಾಗ ನಾನು ಏನ್ ಮಾಡಬೇಕು, ಪದ್ಯದ ಮುಂದಿನ ಸಾಲುಗಳು ಬರೆಯಲಿ ಅಂತಿದೆ. ಹೌದಾ, ತೀರದ ತುಂಬ ಮುಂದಿನ ಸಾಲುಗಳಂದ್ರೆ ಮರಳಿನ ರಾಶಿ, ಹರಡಿದೆ ತಪ್ಪೆಯ ಚಿಪ್ಪಿನ ರಾಶಿ, ಆಡುವ ಬಾ, ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ. ಹೌದಾ, ಏನಿದೆ ಪದ್ಯದ ಮುಂದಿನ ಸಾಲುಗಳು ಬರೆಯಿರಿ. ಇಷ್ಟು ಕೊಟ್ಟಿದ್ದು ಅಂತಂದ್ರೆ ಮುಂದಿನ ಸಾಲುಗಳು ಅಂದ್ರೆ ಇವೆಲ್ಲ ಮುಂದಿನ ಸಾಲುಗಳು. ಇದನ್ನ ಬಿಡಬೇಕು ನಾವು ಲಾಸ್ಟ್. ಹೌದಾ, ಇನ್ ನೋಡಿ ಏನಿದೆ, ತೀರದ ತುಂಬ ಮರಳಿನ ರಾಶಿ, ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ, ಆಡುವ ಬಾ, ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ. ಇಲ್ಲಿವರೆಗೂ ಪದ್ಯದ ಬಗ್ಗೆ ಏನ್ ಮಾಡ್ರಿ, ಸೆಕೆಂಡ್ ಪ್ಯಾರ ಕೆಳಗಡೆ ಬರೆದಿರುವ ಒಂದು ಪೇಜ್ ನಲ್ಲಿ ಎರಡು ಪ್ಯಾರ ಸಹ ಬರ್ಕೊಡ್ರಿ. ಎರಡನೇದೇನಿದ್ರೆ, ಕಡಲಾಗಿದೆ, ಕಡಲಾಗಿದೆ ನೀರಿನ ಕೊಳಲು, ನೀರಿನ ಒಡಲು, ಕಡಲಾಗಿದೆ ನೀರಿನ ಒಡಲು, ಬಾಂಚಿನವರೆಗೂ
ಬಾಲಂಚಿನವರೆಗೂ ನೀರಿನ ಮಡಿಲು, ನೀರಿನ ಮಡಿಲು ಹೌದಾ. ತೆರೆಯಾಗಿ ಹರಿದಿದೆ ಹೊನಲು. ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಅಲೆಗಳ ಅಬ್ಬರ ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಈಗ ನಾನು ಈ ಪದ್ಯವನ್ನು ಓದಿಸ್ತೀನಿ. ಏನಿದೆ ಅಂತಂದ್ರೆ, ಪದ್ಯದ ಮುಂದಿನ ಸಾಲುಗಳು ಬರೆಯಿವೆ ಹೌದಾ. ತೀರದ ತುಂಬ ಮರಳಿನ ರಾಶಿ, ತೀರದ ತುಂಬ ಮರಳಿನ ರಾಶಿ. ಆಮೇಲೆ ಹರಳಿಗೆ ಕಪ್ಪೆಯ ಚಿಪ್ಪಿನ ರಾಶಿ, ಹರಳಿಗೆ ಕಪ್ಪೆಯ ಚಿಪ್ಪಿನ ರಾಶಿ. ಆಡುವ ಬಾ ಕುಣಿದಾಡುವ ಬಾ, ಆಡುವ ಬಾ ಕುಣಿದಾಡುವ ಬಾ. ಕಪ್ಪೆಯ ಗೂಡನ್ನು ಕಟ್ಟುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ. ಸೆಕೆಂಡ್ ನೋಡಿ, ಕಡಲಾಗಿದೆ ನೀರಿನ ಒಡಲು, ಬಾನಂಚಿನವರೆಗೂ ನೀರಿನ ಮಡಿಲು. ತೆರೆಯಾಗಿ ಹರಿದಿದೆ ಹೊನಲು, ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ನೀವೆಲ್ಲರೂ ಏನು ಮಾಡ್ರಿ, ಇವೆರಡು ಪ್ಯಾರಾಸ ಇವೆರಡು ಪದ್ಯದ ಮುಂದಿನ ಸಾಲುಗಳನ್ನು ನೀವು ನಿಮ್ದು ಕನ್ನಡ ವ್ಯಾಸಪ್ಪನಲ್ಲಿ ಬರ್ಕೊಳ್ರಿ. ಆಮೇಲೆ ಒಂದು ಬರೋ ತಕ್ಷಣ ಈ ರೀತಿ ಟೂ ಲೈನ್ ಮಾಡಿರಿ. ಆಮೇಲೆ ಇಲ್ಲಿ ಕೂಡ ಈ ರೀತಿ ಅಂಡರ್ ಮಾಡಿರಿ. ಬಾನಂಚಿನವರೆಗೂ ನೀರಿನ ಮಡಿದು, ತೆರೆಯಾಗಿ ಹರಿದಿದೆ ಹೊಂದಲು, ಅಲೆಗಳ ಅಬ್ಬರ. ಇಷ್ಟು ಬರೆದು ನಿಮ್ಮ ಕನ್ನಡ ಕ್ಲಾಸ್ ಹತ್ರದಲ್ಲಿ ಎಲ್ಲರೂ ಬರ್ಕೊಡ್ರಿ. ಪದ್ಯದ ಮುಂದಿನ ಸಾಲುಗಳು ಬರೆಯಿರಿ. ಪದ್ಯದ ಮುಂದಿನ ಸಾಲಗಳು ಬರೆಯಿರಿ. ತೀರದ ಈಗ ಪ್ಲೇಸ್ ಬಿಡಬೇಕು, ಒಂದ್ ಎರಡನಿಷ್ಟು ಜಾಗ ಬರಬೇಕು. ಒಂದೊಂದು ವರ್ಡ್ ಬರ್ದ ತಕ್ಷಣ ಈ ರೀತಿ ಹಿಂಗ ಪ್ಲೇಸ್ ಬಿಡ್ರಿ. ಈ ತರ ಈ ಬರ್ದ ತಕ್ಷಣ ಹಿಂಗ ಪ್ಲೇಸ್ ಬಿಡ್ರಿ. ಒಂದ್ ಎರಡನಿಷ್ಟು ಜಾಗ ಬಿಡಬೇಕು. ಯಾಕಂತಂದ್ರೆ ಅಕ್ಷರಗಳು ದುಡ್ಡಾಗಿ ಮತ್ತೆ ಶುದ್ಧವಾಗಿ ಕಾಣುತ್ತವೆ. ತೀರದ ತುಂಬಾ ಮರಳಿನ ರಾಶಿ, ತೀರದ ತುಂಬಾ ಏನಿದೆ ಮರಳಿನ ರಾಶಿ.
ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ, ಆಡುವ ಬಾ ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ, ಕಡಲಾಗಿದೆ ನೀರಿನ ಮಡಲು, ಬಾನಂಚಿನವರೆಗೂ ನೀರಿನ ಮಡಿಲು, ತೆರೆ ತೆರೆಯಾಗಿ ಹರಿದಿದೆ ಹೊನಲು, ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಇವತ್ತಿಗೆ ಇದು ಕಡಲು ಪದ್ಯವನ್ನು ನಾನು ನಿಮಗೆ ಮುಗಿಸಿದ್ದೇನೆ. ಅದರಲ್ಲಿ ನಾನು ನಿಮಗೆ ಈಗ ಒಂದು ನಾನು ನಿಮ್ಗೆ ಸಣ್ಣದೊಂದು ಕಥೆಯನ್ನು ಹೇಳ್ತೀನಿ. ಈಗ ಅದರಲ್ಲಿದೆ ಪುಟ ಸಂಖ್ಯೆ 84 ತೆಗೆಯಿರಿ. ಎಲ್ಲರೂ ಸವಿ ಕನ್ನಡ ಪಠ್ಯಪುಸ್ತಕವನ್ನು ತೆಗೆಯಿರಿ. ಸವಿ ಕನ್ನಡ ಪಠ್ಯಪುಸ್ತಕ ತೆಗೆದು ಅದರಲ್ಲಿ ಕಡಲು ಪದ್ಯ ಪಾಠ 14 ಕಡಲು ಪದ್ಯವನ್ನು ಮುಗಿಸಿದೆ. ಅದರಲ್ಲಿ ಏನು ಮಾಡಿ ಪುಟ ಸಂಖ್ಯೆ ಎಷ್ಟು ತೆಗೆಯಿರಿ? 84 ಅಂತ ತೆಗೆಯಿರಿ. ಅದರಲ್ಲಿ ಒಂದು ಸಣ್ಣ ಕತೆ ಇದೆ, ಆ ಕತೆ ನಿಮ್ಗೆ ನಾನು ಓದಿಸಿ ಮತ್ತೆ ತಿಳಿಸಿ ಹೇಳ್ತೀನಿ. ಒಂದು ಸುಂದರವಾದ ಕೊಳ, ಸುತ್ತಮುತ್ತ ಎತ್ತರವಾದ ಮರಗಳು. ಸುತ್ತಮುತ್ತ ಏನಿತ್ತು? ಎತ್ತರವಾದ ಮರಗಳಿದ್ದವು. ಅಲ್ಲಿ ಹರಿದಾಡುತ್ತಿರುವ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತ್ತು. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು. ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತ್ತು. ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತ್ತು. ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಅದಕ್ಕೆ ಬಾಣವನ್ನು ಗುರಿ ಇಟ್ಟನು. ಅದನ್ನು ಇರುವೆ ನೋಡಿತ್ತು. ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತ್ತು. ಆಗ ಅವನ ಗುರಿ ತಪ್ಪಿ ಬಾಣವು ನೀರಿನಲ್ಲಿ ಬಿತ್ತು, ಪಾರಿವಾಳವು ಹಾರಿ ಹೋಯಿತು. ಹೀಗೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಕ್ಷಿಸಿತು. ನೋಡ್ರಿ ಇದೆಷ್ಟು ಚೆನ್ನಾಗಿದೆ ಕತೆ ಇದೆ. ನಾನು ಕತೆ ಹೇಳ್ತೀನಿ ನಿಮ್ಗೆ. ಒಂದು ಸುಂದರವಾದ ಕೊಳ ಇತ್ತು, ಸುತ್ತಮುತ್ತ ಏನಿದ್ರು ಎತ್ತರವಾದ ಮರಗಳು ಇದ್ದವು. ಅಲ್ಲಿ ಹರಿದಾಡುತ್ತಿದ್ದ ಇರುವೆ ಎಂದು ಒಮ್ಮೆ ನೀರಿನಲ್ಲಿ ಬಿತ್ತು. ಆ ಮರದ ಹತ್ರ ಸಿಕ್ಕಾಪಟ್ಟಿ ಇರುವೆಗಳು ಇದ್ದವು. ಆ ಇರುವೆ ಆ ಕಡೆ ಈ ಕಡೆ ಹರಿದಾಡ್ತಿತ್ತು. ಹರಿದಾಡುವಾಗ ಅದ ಕಾಲ್ ಜಾರಿ ಎಲ್ಲಿ ಬಿತ್ತು? ನೀರೊಳಗ ಬಿದ್ದು ಬಿಡ್ತು. ನೀರೊಳಗೆ ಬಿದ್ದ ತಕ್ಷಣ ಅದಕ್ಕೆ ಹೇಗೆ ಹೊರಗಡೆ ಬರ್ಬೇಕಂತ ಗೊತ್ತಾಗ್ಲಿಲ್ಲ. ವಿಲವಿಲ ಅಂತ ಒದ್ದಾಡಕ ಶುರು ಮಾಡ್ತು. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳ ಅದನ್ನು ನೋಡಿತು. ಮರದ ಕೊಂಬೆಯ ಮೇಲೆ ಏನ್ ಮಾಡಿತ್ತು? ಮರದ ಕೊಂಬೆಯ ಮೇಲೆ ಒಂದು ಪಾರಿವಾಳ ಕೂತಿತ್ತು. ಆ ಪಾರಿವಾಳ ಆ ಇರುವಿ ವಿಲಿವಿಲಿ ಒದ್ದಾಡದನ್ನ ನೋಡಿತ್ತು. ಅಯ್ಯೋ ಪಾಪ, ಇರುವಿ ವಿಲಿವಿಲಿ ಒದ್ದಾಡ್ತಾ ಇದೆ, ಅದನ್ನ ಹೇಗಾದ್ರೂ ಮಾಡಿ ನಾನು ಹೊರಗಡೆ ತೆಗಿಬೇಕು, ಅದ್ರ ಜೀವವನ್ನು ಉಳಿಸ್ಬೇಕಂತ ಪಾರಿವಾಳ ಯೋಚನೆ ಮಾಡಿತ್ತು. ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತ್ತು. ಮರದ ಒಂದು ಎಲೆಯನ್ನು ತಗೊಂಡು ಏನ್ ಮಾಡ್ತು? ಆ ಇರುವಿ ಹತ್ರ ನೀರೊಳಗ ಹಾಕ್ತು. ಇರುವೆಯು ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತು. ಇರುವೆ ಏನ್ ಮಾಡ್ತು? ಆ ಎಲೆ ಕೆಳಗಡೆ ನೀರೊಳಗೆ ಬಿದ್ದ ತಕ್ಷಣ ನಿಧಾನವಾಗಿ ಬಂದು ಆ ಎಲೆ ಮೇಲೆ ಕೂತ್ಕೊಂಡು ತನ್ನ ದಡವನ್ನ ಸೇರಿತು, ಕ್ಷೇಮವಾಗಿ ದಡವನ್ನು ಸೇರಿತು. ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಒಂದಿನ ಏನ್ ಮಾಡ್ತಾನ ಬೇಟೆಗಾರ? ಬೇಟೆ ಆಡೋಕ್ಕೋಸ್ಕರ ಬರ್ತಾನ. ಬೇಟೆಗಾರ ಬಂದು ಅವನೇನ್ ಮಾಡ್ತಾನ? ಮರದ ಮೇಲೆ ಪಾರಿವಾಳ ನೋಡ್ತಾನ. ಮರದ ಮೇಲೆ ಒಂದು ಪಾರಿವಾಳ ಕೂತಿರ್ತದ. ಅಯ್ಯೋ ಇದಕ್ಕೇನಾದ್ರೂ ಮಾಡಿ ಗುರಿ ಇಟ್ಟು ಹೊಡಿಬೇಕಂತ ಯೋಚನೆ ಮಾಡ್ತಾನೆ. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಅದಕ್ಕೆ ಬಾಣವನ್ನು ಗುರಿ ಇಟ್ಟನು. ಅದನ್ನು ಇರುವೆ ನೋಡಿತು. ಅದಕ್ಕೆ ಬಾಣವನ್ನು ಗುರಿ ಅದು ಏನ್ ಮಾಡ್ತು? ಇರುವಿ ನೋಡ್ತು. ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಅಯ್ಯೋ ಇವಾಗ ಬೇಟೆಗಾರ ಏನ್ ಮಾಡ್ತಾನ? ಪಾರಿವಾಳಗ
ಬಾಣವನ್ನಿಟ್ಟು ಹೊಡೆದು ಬಿಡ್ತಾನ. ಪಾರಿವಾಳ ಸತ್ತು ಹೋಗ್ತದ, ಅಂತ ಹೇಗಾದ್ರೂ ಮಾಡಿ ನಾನು ಅದ್ರ ಜೀವವನ್ನು ಉಳಿಸ್ಬೇಕಂತ ಇರುವಿ ಯೋಚನೆ ಮಾಡಿ ಏನ್ ಮಾಡ್ತು, ಅದೇನ್ ಮಾಡ್ತು, ಬೇಟೆಗಾರನ ಕಾಲನ್ನು ಕಚ್ಚಿತು. ಅದು ಇರುವೆ ನೋಡಿತು, ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಆಗ ಅವನ ಗುರಿ ತಪ್ಪಿತು, ಬಾಣವು ನೀರಿನಲ್ಲಿ ಬಿತ್ತು. ಬಾಣ ಬೇಟೆಗಾರನ ಗುರಿ ತಪ್ಪಿತು, ಬಾಣ ಎಲ್ಲಿ ಬಿತ್ತು, ನೀರು ಒಳಗ ಬಿತ್ತು. ಪಾರಿವಾಳವು ಹಾರಿ ಹೋಯಿತು, ಮರದ ಮೇಲಿದ್ದ ಪಾರಿವಾಳ ಏನಾಯ್ತು, ಹಾರಿ ಹೋಯಿತು. ಹೀಗೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಚಿಸು. ಇರುವೆ ಏನ್ ಮಾಡ್ತು, ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಚಿಸಿತು. ಇದರ ನೀತಿ ಏನಂತಂದ್ರೆ, ಇತರರಿಗೆ ಸಹಾಯ ಮಾಡಬೇಕು, ಇತರರಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡಿದವರನ್ನು ಸ್ಮರಿಸಬೇಕು. ಸಹಾಯ ಮಾಡಿದವರಿಗೆ ಏನ್ ಮಾಡ್ಬೇಕು, ನಾವು ಸ್ಮರಿಸಬೇಕು. ಈ ಪಾಠದಿಂದ, ಈ ಪದ್ಯದಿಂದ ನಮಗೆ ಒಳ್ಳೆ ನೀತಿ ತಿಳಿದು, ಈಗ ನೀವೇನ್ ಮಾಡ್ಬೇಕು, ಈ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಿಮಗೆ ಇಷ್ಟವಾದ ಯಾವುದಾದ್ರು ನಾಲ್ಕು ಪಕ್ಷಿಗಳ ಚಿತ್ರಗಳನ್ನ ಸಂಗ್ರಹಿಸಿ ಅಲ್ಲಿ ಅಂಟಿಸಿ. ನಿಮ್ಗೆ ಯಾವತ್ತು ಅಂದ್ರೆ ನಾಲ್ಕು ಪಕ್ಷಿಗಳ ಚಿತ್ರಗಳನ್ನ ಈ ರೀತಿ ಇದು ಬಾಕ್ಸ್ ಕೊಟ್ಟಿದ್ದಾರಲ್ಲ, ಈ ಬಾಕ್ಸ್ ನಲ್ಲಿ ನಾಲ್ಕು ಪಕ್ಷಿಗಳ ಚಿತ್ರಗಳನ್ನ ಅಂಟಿಸ್ರಿ. ಇಲ್ಲಿವರೆಗೆ ಈ ಪಾಠ ಮುಗಿತು. ನಾನು ನಿಮ್ಗೆ ಏನ್ ಮಾಡ್ತೇನೆ, ಇವಾಗ ಪಾಠ 15 ಸಹಬಾಳ್ವೆಯನ್ನ ಓದಿಸಿ ಹಾಗೆ ತಿಳಿಸಿ ಹೇಳ್ತೇನೆ. ನೀವೆಲ್ಲರೂ ಏನ್ ಮಾಡ್ರಿ, ಆಲ್ರೆಡಿ ನೀವು ಸವಿಕನ್ನಡ ಪಠ್ಯಪುಸ್ತಕವನ್ನು ತೆಗೆದಿರ್ಬೇಕು, ಮತ್ತೆ ಪುಟ ಸಂಖ್ಯೆ ಏನ್ ಮಾಡ್ರಿ, 85 86 ಇದನ್ನು ತೆಗೀರಿ. ಫಸ್ಟ್ ನಿಮ್ಗೆ ಪಾಠ ಪೂರ್ವಕ ಚಟುವಟಿಕೆ ಬಗ್ಗೆ ಹೇಳಿ, ನಂತರ ನಾನು ನಿಮ್ಗೆ ಪಾಠವನ್ನು ಓದಿಸ್ತೀನಿ. 85 ಮತ್ತೆ 86 ಪುಟ ಸಂಖ್ಯೆ 85 86 ಅಂತ ತೆಗೀರಿ. ನಾನು ಪಾಠ ತಿಳಿಸಿ ಬರ್ತೀನಿ. ಪಾಠ ಎಷ್ಟಿದೆ ಅಂದ್ರೆ 15. ಪಾಠ 15 ಸಹಬಾಳ್ವೆ ಗದ್ಯ. ಸಹಬಾಳ್ವೆ ಏನಿದೆ, ಪಾಠ 15 ಸಹಬಾವೆ ಗದ್ಯ. ಈ ಪಾಠವನ್ನು ನಿಮ್ಗೆ ಓದಿಸಿ ಹಾಗೂ ತಿಳಿಸಿ ಹೇಳ್ತೀನಿ. ಅದಕ್ಕಿಂತ ಮುಂಚೆನೆ ನಿಮ್ಗೆ ಪಾಠಪೂರ್ವಕ ಚಟುವಟಿಕೆ ಹೇಳ್ತೀನಿ. ಪಾಠಪೂರ್ವಕ ಚಟುವಟಿಕೆದಲ್ಲಿ ಏನಿದೆ ಅಂದ್ರೆ, ಮರಗಳು ನಮಗೆ ಏನನ್ನು ಕೊಡುತ್ತವೆ, ಹೌದಾ, ಮರಗಳಲ್ಲಿಂತ ಮರಗಳು ನಮಗೆ ಏನನ್ನು ಕೊಡುತ್ತವೆ, ಮರಗಳು ಏನ್ ಕೊಡ್ತವೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲೋಡಿ, ಇಲ್ಲೊಂದು ಮರ ಇದೆ, ಈ ಮರ ನಮಗ ಏನ್ ಕೊಡುತ್ತೆ, ಮರಗಳು ಏನ್ ಕೊಡುತ್ತದೆ, ಹೂಗಳು, ಹಣ್ಣುಗಳು, ಶುದ್ಧ ಗಾಳಿ. ಇಲ್ಲಿ ಬರಿಬೇಕು, ಇಲ್ಲಿ ಬರ್ದಿದೆ ಏನಿದೆ, ಹೂಗಳು, ಹಣ್ಣುಗಳು, ಶುದ್ಧ ಗಾಳಿ, ಕಟ್ಟಿಗೆ, ಮರದ ಅಂಟು, ಔಷಧಿ, ಬೀಜ, ಬಣ್ಣ, ಎಣ್ಣೆ, ನೆರಳು, ತಂಪಾದ ವಾತಾವರಣ. ಹೌದಾ, ಮರ ಏನೆಲ್ಲ ಕೊಡುತ್ತೆ ನಮ್ಗೆ, ಏನ್ ಕೊಡುತ್ತೆ, ಕಟ್ಟಿಗೆ ಕೊಡುತ್ತೆ, ಮರದ ಅಂಟು, ಔಷಧಿ, ಬೀಜ, ಬಣ್ಣ, ಎಣ್ಣೆ, ನೆರಳು, ಹಣ್ಣುಗಳು, ಹೂಗಳು, ಶುದ್ಧ ಗಾಳಿ ಮತ್ತು ತಂಪಾದ ವಾತಾವರಣ. ಮರಗಳಿಂದ ಇವೆಲ್ಲವೂ ನಮಗೆ ದೊರಕುತ್ತವೆ. ನಾನು ಈಗ ಸಹಬಾಳ್ವೆ ಪಾಠವನ್ನು ಓದಿಸ್ತೀನಿ. ನೀವೆಲ್ಲರೂ ನೋಡಿ ವಿದ್ಯಾರ್ಥಿಗಳೇ, ಪುಟ ಸಂಖ್ಯೆ ಎಷ್ಟು ತೆಗೀರಿ, 86 ತೆಗೀರಿ. ಸಹಬಾಳ್ವೆ ಅಂದ್ರೆ ಏನಂತ ಫಸ್ಟ್ ಹೇಳ್ತೀನಿ. ಸಹಬಾಳ್ವೆ ಅಂದರೆ ಎಲ್ಲರೂ ಕೂಡಿ, ಎಲ್ಲರ ಜೊತೆಯಾಗಿ ಕೂಡಿ ಬಾಳುವುದು. ಸಹಬಾಳ್ವೆ ಅಂದರೆ ಎಲ್ಲರೂ ಕೂಡಿ, ಎಲ್ಲರ ಜೊತೆ ಕೂಡಿ ಬಾಳುವುದು ಅಥವಾ ಇರುವುದು. ಇಲ್ಲಿ ನೋಡಿ, ಸಹಬಾಳ್ವೆ ಒಂದು ಫಸ್ಟ್ ಇಲ್ಲಿ ನೋಡಿ, ಒಂದು ದಟ್ಟವಾದ ಕಾಡು, ಒಂದು ದಟ್ಟವಾದ ಕಾಡು. ಆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರವಿತ್ತು. ಅಜ್ಜಿಯೊಬ್ಬಳು ಒಣಕಟ್ಟೆಗೆ ಆರಿಸುತ್ತಾ ಆ ಮರದ ಕೆಳಗೆ ಬಂದಳು. ಆಗ ಊಟದ ಸಮಯ. ಅಜ್ಜಿ ಆ ಮರದ ಕೆಳಗೆ ಕುಳಿತು ತನ್ನ ಊಟದ ಬುತ್ತಿಯನ್ನು ಬಿಚ್ಚಿದಳು. ಇದನ್ನು ಗಮನಿಸಿದ ಅಳಿಯು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು. ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು. ಇವೆಲ್ಲವನ್ನು ನೋಡಿ ಅಜ್ಜಿಯ ನಾಯಿ
ಖುಷಿಯಿಂದ ಬಾಲವಾಡಿಸುತ್ತಿತ್ತು. ಅಜ್ಜಿ ಊಟವನ್ನು ಬುತ್ತಿಯಿಂದ ತೆಗೆದಳು. ಸ್ವಲ್ಪ ಆಹಾರವನ್ನು ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು. ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ಅಳಿದು ಮತ್ತು ಕೋತಿಗಳಿಗೆ ನೀಡಿದಳು. ತಾನು ಊಟ ಮಾಡತೊಡಗಿದಳು. ನಡು ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಬಳಿಗೆ ಬಂದರು. ತಾವು ತಂದ ಊಟದ ಬುತ್ತಿಯನ್ನು ಬಿಚ್ಚಿದರು. ಹೊಟ್ಟೆ ತುಂಬ ತಿಂದರು. ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷವಾಗಿ ಇರುವುದನ್ನು ಕಂಡರು. ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ, ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ, ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು. ಮುಂದಿನ ಪುಟ ತೆಗೆಯಿರಿ. ಪುಟ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 86. ಪುಟ ಸಂಖ್ಯೆ ಎಷ್ಟು? 87. ಇವಾಗ ನಾನು ಪುಟ ಸಂಖ್ಯೆ 86 ಇದೆ, ಇದು ಪುಟ ಸಂಖ್ಯೆ 87 ಇದಿದೆ ನೋಡಿ. ಈ ಮಾತನ್ನು ಕೇಳಿದ ಅಜ್ಜಿಗೆ ಬೇಸರವಾಯಿತು. ಸೇವಕರನ್ನು ಕುರಿತು, ಅಯ್ಯ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯಾ? ನನ್ನ ದೇಹ ಬಡವಾಗುತ್ತದೆಯೇ? ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೇನು ನಷ್ಟ ಎಂದು ಕೇಳಿದಳು. ಅನಂತರ ಮರದ ಬುಡಕ್ಕೆ ಹೊರಗೆ ವಿಶ್ರಾಂತಿ ಪಡೆಯಲು ಕುಳಿತಳು. ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ, ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು, ಈಗ ನಾವು ಈ ಮರವನ್ನು ಕಡಿಯಬೇಕು, ಇದು ನಮ್ಮ ರಾಜನ ಆಜ್ಞೆ, ದೂರ ಹೋಗು ಎಂದು ಹೇಳಿದನು. ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂದಿತ್ತು. ಸೇವಕರ ಕಡೆಗೆ ತಿರುಗಿ, ಈ ಮರವನ್ನು ಯಾರು ಕಡಿಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ, ಇದು ಎಷ್ಟೋ ದಾರಿಹೋಕರಿಗೆ ನೆರಳು ನೀಡುತ್ತಿದೆ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ. ನೋಡಿ ಇಲ್ಲಿ, ನೋಡಿ ಅಲ್ಲಿ, ಸಾರಿ ಅಲ್ಲಿ, ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳ ಗೂಡುಗಳಿವೆ, ಅವುಗಳಲ್ಲಿ ಮರಿಗಳಿವೆ, ಮರವನ್ನು ಕಡಿದರೆ ಅವೆಲ್ಲ ನಾಶವಾಗುವುದಿಲ್ಲವೇ? ಹೋಗಿ ಹೋಗಿ ನೆಲಕ್ಕೆ ಉರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದು ಹೇಳಿದಳು. ಆಮೇಲೆ ಈ ಕಡೆ ಚಿತ್ರ ಹೇಳುತ್ತೆ. ಅಜ್ಜಿ ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡು ಕಾಗೆಗಳು ಕೋತಿಗಳು ಸೇವಕರನ್ನು ಸುತ್ತುವರಿದವು. ಕೋತಿಗಳು ಸೇವಕರನ್ನು ಪರಚಿಲು ಹೋದವು. ಕಾಗೆಗಳು ಅವರ ತಲೆಯ ಮೇಲೆ ಕಾಕಾ ಎಂದು ಅರಚುತ್ತ ಹಾರಾಡ ತೊಡಗಿದವು. ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿತು. ಇವುಗಳ ವಿಚಿತ್ರ ವರ್ತನೆಯನ್ನು ನೋಡಿದ ಸೇವಕರು ಭಯಪಟ್ಟರು. ಆದರೂ ರಾಜನ ಆಜ್ಞೆಯನ್ನು ನೆನೆದು ಮರ ಕಡಿಯಲು ಮುಂದಾದರು. ಮತ್ತೆ ಕೋತಿ ಕಾಗೆಗಳು ಸೇವಕರನ್ನು ಕಚ್ಚಿ ಕುಕ್ಕತೊಡಗಿದವು. ಪ್ರಾಣಿ ಪಕ್ಷಿಗಳ ಕೋಪ ಕಂಡು ಸೇವಕರು ಕಂಗಾಲಾಗಿ ಅರಮನೆಯ ಕಡೆಗೆ ಓಡಿದರು. ಅಲ್ಲಿ ನಡೆದ ವಿಷಯವನ್ನು ಮಹಾರಾಜರಿಗೆ ತಿಳಿಸಿದರು. ಈ ಸುದ್ದಿ ತಿಳಿದ ಮಹಾರಾಜ ಮಾರನೆಯ ದಿನ ಅಲ್ಲಿಗೆ ಬಂದನು. ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುತ್ತಿರುವುದನ್ನು ಗಮನಿಸಿದನು. ಅವುಗಳೊಂದಿಗೆ ಸಂತೋಷದಿಂದ ಇರುವುದನ್ನು ಕಂಡನು. ಅನಂತರ ತನ್ನ ಕಡೆಯವರಿಗೆ, ಸೇವಕರೇ, ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ, ನಾನು ಈ ರಾಜ
ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ. ಕೇವಲ ನಮ್ಮ ಅನುಕೂಲಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರದು. ಆದ ಕಾರಣ ಮರಗಳನ್ನು ಕಡಿಯುವುದು ಬೇಡ. ಇನ್ನು ಮುಂದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸೋಣ, ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ, ಎಲ್ಲರೂ ಬನ್ನಿ ಅರಮನೆಗೆ ಹಿಂತಿರುಗಿ ಹೋಗೋಣ ಎಂದು ಹೇಳಿ ಹೊರಟನು. ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕುವ ಅವಕಾಶ ಇದೆ ಅಂತ ತಿಳಿದು ಈ ಪಾಠದಿಂದ ನಮಗೆ ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕೋ ಅವಕಾಶ ಇದೆ ಅಂತ ತಿಳಿದು ನೋಡಿ ಈ ಪಾಠ ಎಷ್ಟು ಚೆನ್ನಾಗಿದೆ. ಒಂದು ಕಾಡಿದ್ದು, ಆ ಕಾಡಿನಲ್ಲಿ ಒಬ್ಬಳ ಅಜ್ಜಿ, ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರ ಇತ್ತು. ಏನಿತ್ತು ಮರ ಇತ್ತು. ಇಲ್ಲಿ ಯಾರಿದ್ದಾರೆ? ಅಜ್ಜಿ ಇದ್ದಾರೆ. ಇಲ್ಲಿ ಕೋತಿ, ಅಳಿಲು, ಕಾಗೆ, ಇಲ್ಲಿ ಮರದ ಮೇಲೆಲ್ಲ ಗುಬ್ಬಚ್ಚಿಗಳು ಕೂತ್ಕೊಂಡಿದೆ, ನಾಯಿ ಕೂಡ ಇಲ್ಲಿದೆ. ಆ ಅಜ್ಜಿ ಏನ್ ಮಾಡ್ತಿದ್ಲು? ದಿನಾಲು ಕಟ್ಟಿಗೆ ಮಾರಿಕೊಂಡು ತನ್ನ ಜೀವನವನ್ನ ನಡೆಸ್ತಿದ್ಲು. ಆಮೇಲೆ ಏನ್ ಮಾಡ್ತು? ಅಕ್ಕಿಗೆ ಕಟ್ಟಿಗೆ ಮಾರಿಕೊಂಡು ಅಜ್ಜಿಯೊಬ್ಬಳು ಒಣ ಕಟ್ಟಿಗೆ ಆರಿಸುತ್ತಾ ಆ ಮರದ ಕೆಳಗೆ ಬಂದಳು. ಅಲ್ಲಿ ಒಣ ಕಟ್ಟಿಗೆಗಳು ಬಿದ್ದಿರ್ತಿತ್ತು. ಆ ಕಟ್ಟಿಗೆಗಳನ್ನು ಆರಿಸ್ಕೊತಾ ಆ ಮರದ ಹತ್ರ ಬಂದು ಅಕ್ಕಿಗೆ ಬಹಳ ಸುಸ್ತಾಗಿತ್ತು. ಊಟದ ಸಮಯ ಕೂಡ ಆಗಿತ್ತು. ಅಜ್ಜಿ ಏನ್ ಮಾಡ್ಲು? ಆ ಮರದ ಕೆಳಗಡೆ ಕೂತ್ಕೊಂಡು ತನ್ನ ಊಟದ ಬುದ್ಧಿಯನ್ನು ಬಿಚ್ಚಿದ್ಲು. ಕಟ್ಟಿಗೆ ಮಾರ್ಕೊಂಡು ಹೋಗ್ಬೇಕಂತಂದ್ರೆ ಅಕ್ಕಿನ ಜೊತೆ ಊಟ ಕೂಡ ತಗೊಂಡ್ಬಂದಿರ್ತಾಳ. ತನ್ನ ಬುದ್ಧಿಯನ್ನು ಬಿಚ್ಚಿ ಆ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡಕ್ಕ ಶುರು ಮಾಡಿದ್ಲು. ಅವಾಗ ಅಜ್ಜಿ ಬುದ್ಧಿ ಬಿಚ್ಚಿದ ತಕ್ಷಣ ಎಲ್ಲಾ ಪ್ರಾಣಿ ಪಕ್ಷಿಗಳು ಅಲ್ಲಿಗೆ ಬಂದವು. ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು. ಅಜ್ಜಿ ಏನಾದ್ರೂ ಕೊಡ್ತಾ ಅಂತ ಪ್ರೀತಿಯಿಂದ ನೋಡುತ್ತಿದ್ದವು. ಇವೆಲ್ಲವನ್ನು ನೋಡಿ ಅಜ್ಜಿ ನಾಯಿಗೆ ಖುಷಿಯಿಂದ ಬಾಲವಾಡಿಸಿತ್ತು. ಅಜ್ಜಿ ನಾಯಿ ಏನ್ ಮಾಡ್ತು? ಅಜ್ಜಿಯ ನಾಯಿ ಖುಷಿಯಿಂದ ಬಾಲವಾಡಿಸುತ್ತಿತ್ತು. ಅಜ್ಜಿ ಊಟವನ್ನು ಬುದ್ಧಿಯಿಂದ ತೆಗೆದಳು. ಸ್ವಲ್ಪ ಆಹಾರವನ್ನು ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದ್ಲು. ಅಲ್ಲೇ ಒಂದು ಎಲೆಯನ್ನು ತಗೊಂಡು ಸ್ವಲ್ಪ ಆಹಾರ ತನ್ನ ಊಟದೊಳಗಿಂದ ಸ್ವಲ್ಪ ಊಟ ಏನ್ ಮಾಡಿದ್ಲು? ಎಲೆ ಮೇಲೆ ಹಾಕಿದ್ಲು. ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ಅಳಿಲು ಮತ್ತ ಕೋತಿಗಳಿಗೆ ನೆಡ್ದು ಹಾಕಿದ ನಂತರ ಬುಟ್ಟಿ ಒಳಗೆ ಏನಿತ್ತು? ಬಾಳೆಹಣ್ಣುಗಳಿತ್ತು. ಆ ಬಾಳೆಹಣ್ಣುಗಳನ್ನ ಅಳಿಲು ಮತ್ತ ಕೋತಿಗಳಿಗೆ ನೀಡಿದಳು. ತಾನು ಏನ್ ಮಾಡಿದ್ಲು? ಪ್ರಾಣಿ ಪಕ್ಷಿಗಳ ಜೊತೆ ನಡು ನಡುವೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಅಕ್ಕಿನೂ ಕೂಡ ಅದ್ರ ಜೊತೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ಕೋತ ಊಟ ಮಾಡತೊಡಗಿದ್ದಳು. ನಡು ನಡುವೆ ಪ್ರಾಣಿಗಳ ಜೊತೆ ಮಾತನಾಡ್ತಾ ಸಂತೋಷ ಪಡುತ್ತಿದ್ದಳು. ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಬಳಿಗೆ ಬಂದರು. ತಾವು ತಂದ ಊಟದ ಬುದ್ಧಿಯನ್ನು ಬಿಚ್ಚಿದ್ರು. ಅವ್ರೇನ್ ಮಾಡಿದ್ರು? ಎದಕ್ ಬಂದಿದ್ರು? ಅವರು ಈ ಮರವನ್ನ ಕಡಿಯೋಕೋಸ್ಕರ ಬಂದಿದ್ರು. ಅವರು ಕೂಡ ಊಟ ಮಾಡಕ ಶುರು ಮಾಡಿದ್ರು. ಅಜ್ಜಿ ಪ್ರಾಣಿ ಪಕ್ಷಿಗಳನ್ನೇ ಮಾತನಾಡುತ್ತಾ ಸಂತೋಷವಾಗಿ ಇರುವುದನ್ನು ಕಂಡ್ರು. ಅಜ್ಜಿ ಎಷ್ಟು ಖುಷಿಯಾಗಿದ್ದಾಳಲ್ಲ ಅಂತೇಳಿ ಅಕ್ಕಿಗೆ ನೋಡಿ ನೋಡಿದ್ರು. ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ ಏನಂತ ಕೇಳಿ ಮಾಡ್ತಾನೆ? ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ, ಅಂತದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಅಂತ ಚುಡಾಯಿಸಿ ಕೇಳಿ ಮಾಡಿದ್ದರು. ಅವಾಗ ಅಜ್ಜಿಗೆ ಏನಾಯ್ತು? ಸಿಕ್ಕಾಪಟ್ಟಿ ಕೊಬ್ಬ ಬಂದ್ಬಿಡ್ತು. ಇರಿ ಮಾತನ್ನು ಕೇಳಿದ ಅಜ್ಜಿಗೆ ಬಹಳ ಬೇಸರವಾಯಿತು. ಸೇವಕನ ಕುರಿತು ಹೇಳಿದ್ರು, ಯಾ ಸೇವಕರೇ, ನಾನು ತಿನ್ನುವುದರಿಂದ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯಾ? ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೇನು ಕಷ್ಟ? ನಾನೇನು ನಿಮ್ಮ ಹತ್ರದ ಆಹಾರವನ್ನು ತಗೊಂಡು ಪ್ರಾಣಿ ಪಕ್ಷಿ ಕೊಡ್ತಾ ಇಲ್ಲ. ನನ್ನ ಬುದ್ಧಿ ಒಳಗಿದ್ದಿದ್ದ ಆಹಾರವನ್ನು ಊಟವನ್ನು ತೆಗೆದು ಪ್ರಾಣಿ ಪಕ್ಷಿಗಳ ಹಾಕ್ತಿದ್ದೀನಿ. ನಿಮಗೇನ್ ನಷ್ಟ? ನಿಮ್ಗೇನ್ ತೊಂದರೆ ಅಂತ ಅಜ್ಜಿ ಆ ಸೇವಕರಿಗೆ ಕೇಳ್ತಾಳ. ಅನಂತರ ಮರದ ಬುಡಕ್ಕೆ ಬರಗೆ ವಿಶ್ರಾಂತಿ ಪಡೆಯಲು ಕುಳಿತಳು. ಊಟ ಎಲ್ಲ ಆಯ್ತು. ಊಟ ಆದ ತಕ್ಷಣ ಮರದ ಹತ್ರ ಸ್ವಲ್ಪ ಅಲ್ಲೇ ರಿಲ್ಯಾಕ್ಸ್ ಮಾಡಿ ಅಡ್ಡಾಗಿ ಏನಂತಾರ ವಿಶ್ರಾಂತಿ ಪಡೆದಳು. ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ ಏನ್ ಹೇಳ್ತಾನೆ? ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು. ಈಗ ನಾವು ಈ ಮರವನ್ನು ಕಡಿಯಬೇಕು. ನೀನು ಇಷ್ಟ ತನಕ ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು. ಈಗ ನಾವು ಈ ಮರವನ್ನು ಕಡಿಬೇಕು. ನೀನು ಇಲ್ಲಿಂದ ಸರಿ ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಒಬ್ಬ ಸೇವಕ ಹೇಳ್ತಾನ. ಮರವನ್ನು ಕಡಿಬೇಕು ಎಂದು, ಇದು ನಮ್ಮ ರಾಜನ ಆಜ್ಞೆ, ನಮ್ಮ ರಾಜ ಹೇಳಿದ್ದಾನ ಈ ಮರವನ್ನು ಕಡಿ ಅಂತ. ಆ ಮರ ಕಡಿಯೋಗೋಸ್ಕರ ಬಂದಿದ್ದು ನೀ ಇಲ್ಲಿಂದ ಸರಿ ಅಂತ ಹೇಳ್ತಾನ, ದೂರ ಹೋಗು ಎಂದು ಹೇಳಿದ. ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂತು, ಸಿಟ್ಟು ಬಂದ್ಬಿಡ್ತಕ್ಕಿಗೆ. ಸೇವಕರ ಕಡೆಗೆ ತಿರುಗಿ
ಈ ಮರವನ್ನು ಯಾರು ಕಡಿಯುವಂತಿಲ್ಲ. ಸೇವಕರ ಕಡೆ ಈ ಕಡೆ ಹಿಂಗೆ ತಿರುಗಿ ಏನ್ ಹೇಳ್ತಾಳ, ಈ ಮರ ಯಾರು ಕಡಿಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ. ಇದು ಏನಿದೆ, ಇದು ನನ್ನ ಪ್ರೀತಿಯ ಮರ. ನಾನು ಇಲ್ಲಿ ದಿನಾಲು ಕಟ್ಟಿಗೆ ಮಾರಿಕೊಂಡು ಬರ್ಬೇಕಾದ್ರೆ ಇಲ್ಲಿ ಕೂತ್ಕೊಂಡು ನಾನು ಊಟ ಮಾಡ್ತೀನಿ, ಇದು ನನ್ನ ಪ್ರೀತಿಯ ಮರ, ಈ ಮರವನ್ನು ನೀವು ಯಾರು ಕಡಿಯುವಂತಿಲ್ಲ ಅಂತ ಆ ಸೇವಕರಿಗೆ ಹೇಳ್ತಾಳ. ಇದು ಎಷ್ಟೋ ಧಾರ್ಮಿಕರಿಗೆ ನೆರಳು ನೀಡುತ್ತಿದೆ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ. ಎಷ್ಟೋ ಜನ ಹೋಗ್ಬೇಕಂತಂದ್ರ ಈ ಮರದ ಹತ್ರ ಕೆಳಗಡೆ ಕೂತ್ಕೊಂಡು ಹೋಗ್ತಾರ. ನೆರಳು ನೀಡುತ್ತಿದೆ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ. ನೋಡಿ, ಅಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳ ಗೂಡುಗಳಿವೆ, ಅವುಗಳಲ್ಲಿ ಮರಿಗಳಿವೆ. ಮರವನ್ನು ಕಡಿದರೆ ಅವೆಲ್ಲ ನಾಶವಾಗುವುದಿಲ್ಲವೇ? ಆ ಹೋಗಿ ಹೋಗಿ ನೆಲಕ್ಕೆ ಉರುಳಿರೋ ಮರವನ್ನು ಹುಡುಕಿ ತೆಗೆದುಕೊಂಡು ಕಡೀರಿ. ಎಲ್ಲಾದ್ರೂ ನೆಲದ ಮೇಲೆ ಉರುಳಿ ಬಿದ್ದಿರ್ತದಲ್ಲ, ಆ ಮರವನ್ನು ಕಡಿ ಹೋಗ್ರಿ, ಈ ಮರ ನಾನು ನಿಮ್ಗ ಕಡಿಯಕ್ಕ ಬಿಡಲ್ಲ ಅಂತ ಅಜ್ಜಿ ಸೇವಕರಿಗೆ ಹೇಳ್ತಾಳ. ಅಜ್ಜಿ ಕೋಪದಿಂದ ಬಹಳ ಸಿಟ್ಟಿಂದ ಮಾತಾಡ್ತಿರ್ತ. ಮಾತಾಡೋದನ್ನು ಕಾಗೆಗಳು, ಕೋತಿಗಳು ಮತ್ತೆ ನಾಯಿ ಕೂಡ ನೋಡ್ತದ. ಸೇವಕರನ್ನು ಸುತ್ತುವರೆದು ಅವ್ರ ಹತ್ರ ಸುತ್ತಮುತ್ತ ಬಂದ್ಬಿಟ್ರು, ಸೇವಕರ ಹತ್ರ ಸುತ್ತುವರೆದ್ರು. ಕೋತಿಗಳು ಸೇವಕರನ್ನು ಪರಚಲು ಹೋದವು. ಇಲ್ಲೋಡಿ, ಕೋತಿಗಳು ಏನ್ ಮಾಡುದು, ಸೇವಕರ ತಲೆ ಮೇಲೆ ಪರಚಕೋದು. ಅವರ ತಲೆ ಮೇಲೆ ಕಾಗೆಗಳು ಕೂಡ ಅವರ ತಲೆ ಮೇಲೆ ಕಾಕಾ ಅಂತ ಚೀರಕ ಶುರು ಮಾಡಿದವು. ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿತು. ಅಜ್ಜಿ ನಾಯಿ ಏನ್ ಮಾಡ್ತು, ಬೊಬ್ಬ ಅಂತ ಬೊಗಳಕ ಶುರು ಮಾಡ್ತು. ಇವುಗಳ ವಿಚಿತ್ರ ವರ್ತನೆ ನೋಡಿದ ಸೇವಕರು ಭಯಪಟ್ಟರು. ಈ ಪ್ರಾಣಿ ಪಕ್ಷಿಗಳು ವಿಚಿತ್ರ ವರ್ತನೆ ಹೀಗೆಲ್ಲ ಈ ರೀತಿ ಮಾಡಕತ್ತವ ಅಂತ ನೋಡಿ ಅವರಿಗೆ ಗಾಬರಿಯಾಗಿ ಭಯಪಟ್ಟರು. ರಾಜನ ಆಜ್ಞೆಯನ್ನು ನೆನೆದರು. ರಾಜ ಏನ್ ಹೇಳಿದನು, ಈ ಮರವನ್ನು ಕಡಿಬೇಕಂತ ಹೇಳಲ್ಲ, ಅದನ್ನ ನೆನಪು ಮಾಡಿಕೊಂಡರು. ಮರ ಕಡಿಯಲು ಮುಂದಾದರು. ಮತ್ತೆ ಕೋತಿ ಕಾಗೆಗಳು ಸೇವಕರನ್ನು ಕಚ್ಚಿ ಕುಕ್ಕತೊಡಗಿದವು. ಮರ ಕಡಿಯುವುದಕ್ಕೆ ಬಿಡ್ಲೇ ಇಲ್ಲ. ಪ್ರಾಣಿ ಪಕ್ಷಿಗಳ ಕೋಪ ಕಂಡು ಸೇವಕರು ಕಂಗಾಲಾಗಿ ಅರಮನೆ ಕಡೆ ಓಡಿದರು. ಅವರು ಗಾಬರಿಯಾಗಿ ಅರಮನೆ ಕಡೆಗೆ ಓಡಿ ಹೋದ್ರು. ನಡೆದ ವಿಷಯವನ್ನು ಮಹಾರಾಜರಿಗೆ ತಿಳಿಸಿದ್ರು. ಅಲ್ಲಿ ಏನೇನಾಗಿತ್ತಲ್ಲ, ಆ ವಿಷಯವನ್ನು ಯಾರಿಗೆ ತಿಳಿಸಿದ್ರು, ಮಹಾರಾಜರಿಗೆ ತಿಳಿಸಿದ್ರು. ಈ ಸುದ್ದಿ ತಿಳಿದ ಮಹಾರಾಜ ಮಾರನೆಯ ದಿನ ಅಲ್ಲಿಗೆ ಬಂದನು. ಈ ಸುದ್ದಿ ತಿಳಿದ ತಕ್ಷಣ ರಾಜ ಏನ್ ಮಾಡಿದನು, ಮಹಾರಾಜ ಏನ್ ಮಾಡಿದ್ರು, ಮರುದಿನ ಅಲ್ಲಿ ಬಂದನು. ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳು ಆಹಾರ ನೀಡುತ್ತಿರುವುದನ್ನು ಗಮನಿಸಿದರು. ಅಜ್ಜಿ ಎಷ್ಟು ಪ್ರೀತಿಯಿಂದ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಎಲೆ ಮೇಲೆ ಬಾಳೆಹಣ್ಣು ಊಟ ಹಾಕ್ತಿದ್ದು, ಆಹಾರವನ್ನು ನೀಡುತ್ತಿದ್ದು, ಅದನ್ನು ರಾಜ ಗಮನಿಸಿದನು. ಅವುಗಳೊಂದಿಗೆ ಸಂತೋಷದಿಂದ ಇರುವುದನ್ನು ಕಂಡನು. ಅನಂತರ ತನ್ನ ಕಡೆಯವರಿಗೆ ಸೇವಕರೇ, ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ. ನಾನು ಈ ರಾಜ್ಯದ ರಾಜ, ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ. ಈ ಅಜ್ಜಿಗೆ ಏನದ, ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಪ್ರೀತಿ ಅದನ್ನ, ಅದಕ್ಕೋಸ್ಕರ ನಾನು ಈ ರಾಜ್ಯದ ರಾಜ ಇದ್ದೀನಿ, ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಅದ. ಕೇವಲ ನಮ್ಮ ಅನುಕೂಲಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರದು. ನಮ್ಮ ಅನುಕೂಲಕ್ಕಾಗಿ ನಾವು ಯಾವತ್ತು ಬೇರೆಯವರಿಗೆ ತೊಂದರೆ ಕೊಡುವುದು ಬೇಡ. ಆದ ಕಾರಣ ಮರಗಳನ್ನು ಕಡಿಯುವುದು ಬೇಡ. ಈ ಮರವನ್ನು ನೀವು ಯಾರು ಕಡಿಯಬೇಡ್ರಿ ಅಂತ ಸೇವಕರಿಗೆ ಮಹಾರಾಜ ಹೇಳುತ್ತಾನೆ. ಇನ್ನು ಮುಂದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ಬೆಳೆಸೋಣ. ನಾವೆಲ್ಲರೂ ಕೂಡಿ ಏನ್ ಮಾಡೋಣ, ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ಬೆಳೆಸೋಣ ಅಂತ ಮಹಾರಾಜ ಹೇಳುತ್ತಾನೆ. ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ, ಪ್ರಾಣಿ ಪಕ್ಷಿಗಳು ಕೂಡ ನಾವು ರಕ್ಷಿಸೋಣ ಅಂತ ಹೇಳ್ತಾನೆ. ಎಲ್ರು ಬನ್ನಿ ಅರಮನೆಗೆ ಹಿಂತಿರುಗಿ ಹೋಗೋಣ. ನಾವೆಲ್ಲರೂ ಬಂದು ಎಲ್ರೂ ಅರಮನೆಗೆ ಹಿಂತಿರುಗಿ ಹೋಗೋಣ, ಮರವನ್ನು ಕಡಿಯುವುದು ಬೇಡ ಅಂತ ಮಹಾರಾಜ ಸೇವಕರಿಗೆ ಹೇಳುತ್ತಾನೆ ಎಂದು ಹೇಳಿ ಹೊರಟನು. ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕುವ ಅವಕಾಶವಿದೆ. ಎಲ್ರಿಗೂ ಏನಿದೆ, ಪರಿಸರದಲ್ಲಿ ಬದುಕುವ ಅವಕಾಶವಿದೆ ಅಂತ ಮಹಾರಾಜ ಹೇಳುತ್ತಾನೆ. ಈಗ ನೀವು ಈ ಪಾಠವನ್ನು ಏನ್ ಮಾಡ್ಬೇಕು, ಮನೆಯಲ್ಲಿ ಓದ್ಕೋಬೇಕು. ಸಹಬಾಳೆ ಪಾಠ ನೀವು ಮನೆಯಲ್ಲಿ ಓದ್ಕೋಬೇಕು. ನಾನು ಇದರಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಆ ಪದಗಳನ್ನ ನಿಮ್ಗ ಓದಿಸ್ತೀನಿ. ಏನಿದೆ ಅಂತಂದ್ರೆ, ಇಲ್ಲ ಫಸ್ಟ್ ಪದಗಳ ಏನಿದೆ, ಏನಿದೆ ಇದು ಸಹಬಾಳ್ವೆ. ಏನು ಸಹಬಾಳ್ವೆ, ದಾನಿ, ಹತ್ತಾರು, ಅಳಿಲು, ನಷ್ಟ, ಪರಚು, ಪಕ್ಷಿಗಳು, ಪ್ರೀತಿಯ ಹೊರಳು, ಸೇವಕರು, ನೆರಳು, ಗಮನಿಸು, ಹಂಚಿಕೊಂಡು, ಜೋರು ಮಾಡು, ತೊಂದರೆ, ಕೋಪ,
ವರ್ತನೆ ರಚಿಸು, ದಾರಿ ಹೋಕರು, ಕುಕ್ಕು ಬುತ್ತಿ, ನಾಶ ಕಾಪಾಡು, ಆಜ್ಞೆ ಬೊಗಳು, ಕರ್ತವ್ಯ ಕಚ್ಚು, ಒಣ ಕಟ್ಟಿಗೆ, ಬೇಸರ ರಹಿತ, ಗುಬ್ಬಚ್ಚಿ ಅರಚು, ಅರಮನೆ ಅನುಕೂಲ, ಅಂಚು ಗೇಲಿ, ಗೂಡು ಕಾಗೆ, ವಿಶ್ರಾಂತಿ ಹಿಂತಿರುಗು, ಸಂತೋಷ ಗಿಡಮರ. ಈ ಎಲ್ಲ ಪದಗಳು ಪಾಠದಲ್ಲಿವೆ. ಎಲ್ಲ ಪದಗಳಲ್ಲಿವೆ, ಪಾಠದಲ್ಲಿವೆ. ನಾವು ಪಾಠ ಒಂದ್ಸರ್ತಿ ಈ ಪಾಠವನ್ನು ಓದ್ಬೇಕು. ಮನೆ ಒಳಗೆ ನೀವೆಲ್ಲರೂ ಏನ್ ಮಾಡ್ಬೇಕು, ಈ ಪಾಠವನ್ನು ಓದ್ಬೇಕು. ಓದಿದ್ರೆ ಈ ಪಾಠ ನಿಮ್ಗೆ ಅರ್ಥ ಆಗುತ್ತೆ. ಅನಂತರ ಏನ್ ಮಾಡ್ಬೇಕು, ಈ ಪದಗಳನ್ನ ಓದ್ಕೋಬೇಕು. ಆಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ಏನ್ ಹೇಳ್ತೀನಿ ಅಂತಂದ್ರೆ, ಪದಗಳ ಅರ್ಥವನ್ನು ಹೇಳ್ತೀನಿ. ಸಹಬಾಳ್ವೆ ಅಂದ್ರೆ ಸಹಜೀವನ ಕೂಡಿ ಬಾಳುವುದು. ಸಹಬಾಳ್ವೆ ಸಹಜೀವನ ಕೂಡಿ ಬಾಳುವುದು. ಆಜ್ಞೆ ಅಪ್ಪಣೆ ಆದೇಶ. ಕಾಪಾಡು ಅಂದರೆ ರಕ್ಷಿಸು. ದಾನ ಉಚಿತವಾಗಿ ನೀಡುವುದು. ಆಸರೆ ಅಂದ್ರೆ ಆಶ್ರಯ. ಆಸರೆ ಅಂದ್ರೆ ಏನಿದೆ, ಆಶ್ರಯ. ಬುದ್ಧಿ ಅಂದ್ರೆ ಆಹಾರದ ಗಂಟು. ಬುದ್ಧಿ ಆಹಾರದ ಗಂಟು. ಕಂಗಾಲು ಅಂದ್ರೆ ಗೊಂದಲ, ತಬ್ಬಿಬ್ಬು. ಕಂಗಾಲು ಅಂದ್ರೆ ಏನು, ಗೊಂದಲ ಮತ್ತು ತಬ್ಬಿಬ್ಬು. ಮಮತೆ ಅಂದ್ರೆ ಪ್ರೀತಿ ವಿಶ್ವಾಸ. ಹಿತ ಅಂದ್ರೆ ಒಳ್ಳೆಯದು. ಈಗ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು. ಕೆಲವೊಂದು ಪ್ರಶ್ನೆಗಳಿವೆ, ಆಮೇಲೆ ನಾನು ನಿಮ್ದು ಪ್ರಶ್ನೆಗಳಿಗೆ ಒಂದು ವ್ಯಕ್ತಿಯಲ್ಲಿ ಉತ್ತರ ಬರೆಸ್ತೀನಿ. ಈಗ ನಾನು ಮೊದಲು ಈ ಪ್ರಶ್ನೆಗಳನ್ನ ಹೇಳ್ತೀನಿ. ಅಜ್ಜಿಯು ಏನನ್ನು ಆರಿಸುತ್ತಾ ಬಂದಳು? ಅಜ್ಜಿಯು ಏನನ್ನು ಆರಿಸುತ್ತಾ ಬರ್ತಾಳೆ ಹೇಳ್ರಿ ವಿದ್ಯಾರ್ಥಿಗಳೇ. ಅಜ್ಜಿಯು ಒಣಕಟ್ಟಿಗೆ ಆರಿಸುತ್ತಾ ಬಂದಳು. ಇಲ್ಲಿ ನೋಡಿ ಪ್ರಶ್ನೆ ಏನಿದೆ, ಅಜ್ಜಿಯು ಏನನ್ನು ಆರಿಸುತ್ತಾ ಬಂದಳು? ಅಜ್ಜಿಯು ಒಣಕಟ್ಟಿಗೆ ಆರಿಸುತ್ತಾ ಬಂದಳು. ಅಜ್ಜಿಯು ಯಾರೊಡನೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು? ಅಜ್ಜಿಯು ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಸೇವಕರಿಗೆ ಅಜ್ಜಿಯು ಬೇಸರದಿಂದ ಏನಂತ ಹೇಳಿದಳು? ಸೇವಕರಿಗೆ ಅಜ್ಜಿ ಬೇಸರದಿಂದ ಏನ್ ಹೇಳ್ತಾಳ? ಸೇವಕರಿಗೆ ಏನ್ ಹೇಳ್ತಾ ಅಂದ್ರ, ಸೇವಕರಿಗೆ ಅಜ್ಜಿಯು ಬೇಸರದಿಂದ, ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೇನು ನಷ್ಟ ಎಂದು ಕೇಳಿದಳು. ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಪ್ರಾಣಿ ಪಕ್ಷಿಗಳು ಏನು ಮಾಡುತ್ತಿದ್ದವು? ಅಜ್ಜಿಯು ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡು ಪ್ರಾಣಿ ಪಕ್ಷಿಗಳು ಸೇವಕರನ್ನು ಕಚ್ಚಿ ಕುಕ್ಕ ತೊಡಗಿದವು. ಸೇವಕರು ಯಾರಿಗೆ ಸುದ್ದಿಯನ್ನು ತಿಳಿಸಿದರು? ಸೇವಕರು ಮಹಾರಾಜರಿಗೆ ಸುದ್ದಿಯನ್ನು ತಿಳಿಸಿದರು. ಇವಾಗ ನಾನು ಪದಗಳ ಅರ್ಥವನ್ನು ಬರೆಸ್ತೀನಿ. ಇಲ್ಲಿ ಇನ್ನೊಂದು ಕೆಲವೊಂದು ಪ್ರಶ್ನೆಗಳಿವೆ, ಅವು ಕೂಡ ಹೇಳ್ತೀನಿ. ಈ ಪ್ರಶ್ನೆಗಳಿಗೆ ಒಂದು ವ್ಯಕ್ತಿಯಲ್ಲಿ ಉತ್ತರ ಬರಲಿ. ಅಜ್ಜಿಯ ಬಳಿಗೆ ಯಾರು ಬಂದರು ಅಂತ ಇದೆ ಪ್ರಶ್ನೆ ಉತ್ತರ ಬರೆಸ್ತೀನಿ ಇವಾಗ ನಿಮಗೆ. ಅಜ್ಜಿಯ ಬಳಿಗೆ ಯಾರು ಬರ್ತಾರಂತ ಹೇಳಿದೆ ಅಜ್ಜಿಯ ಬಳಿಗೆ ಅಳಿದು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಬಂದವು. ಅಜ್ಜಿಯ ಬಳಿಗೆ ಅಳಿದು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಬಂದವು. ಅಜ್ಜಿ ಕೋತಿಗಳಿಗೆ ಏನ್ ನೀಡ್ತಾ ಬಾಳೆಹಣ್ಣುಗಳನ್ನ ನೀಡಿದಳು. ರಾಜನ ಸೇವಕರು ಎಲ್ಲಿಗೆ ಬಂದರು? ರಾಜನ ಸೇವಕರು ಮರದ ಬಳಿಗೆ ಬಂದರು. ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು? ರಾಜನ ಸೇವಕರು ಪ್ರಾಣಿ ಪಕ್ಷಿಗಳ ವಿಚಿತ್ರ ವರ್ತನೆಯನ್ನು ನೋಡಿ ಭಯಪಟ್ಟರು. ರಾಜನು ಗಿಡ ಮರ ಮತ್ತು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡೋಣ ಎಂದನು. ಇಲ್ಲಿ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಈ ಮಾತುಗಳನ್ನು ಯಾರು ಯಾರಿಗೆ
ಹೇಳಿದರು? ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ. ನೋಡಿ ಏನಿದೆ, ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ. ಹೌದಾ? ರಾಜನ ಒಬ್ಬ ಸೇವಕನು ಹೇಳಿದನು. ಯಾರಿಗೆ ಹೇಳ್ತಾನ? ಸೇವಕನಿಗೆ ಹೇಳ್ತಾನ. ರಾಜನ ಒಬ್ಬ ಸೇವಕ ಹೇಳಿದನು. ಯಾರಿಗೆ ಹೇಳ್ತಾನ? ಸೇವಕನಿಗೆ ಹೇಳಿದನು. ಈ ಮರವನ್ನು ಯಾರು ಕಡಿಯುವಂತಿಲ್ಲ. ಯಾರು ಹೇಳಿದರು? ಅಜ್ಜಿ ಹೇಳಿದಳು. ಯಾರಿಗೆ ಹೇಳಿದಳು? ರಾಜನ ಸೇವಕರಿಗೆ ಹೇಳಿದಳು. ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ. ಯಾರು ಹೇಳಿದರು ಈ ಮಾತನ್ನು? ಯಾರು ಹೇಳಿದರು ಅಂದ್ರೆ ರಾಜನು ಹೇಳಿದನು. ಯಾರಿಗೆ ಹೇಳಿದನು ಅಂದ್ರೆ ತನ್ನ ಸೇವಕರಿಗೆ ಹೇಳಿದನು. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಪ್ರೀತಿ, ನಾನು ಸಾಕಿದ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಅಥವಾ ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಪ್ರೀತಿಯಿಂದ ಇರುತ್ತಿದ್ದಳು. ಸ್ವಂತ ವಾಕ್ಯ ಸಂತೋಷ, ನಾವು ಯಾವಾಗಲೂ ಸಂತೋಷದಿಂದ ಇರಬೇಕು. ಅಥವಾ ಅಜ್ಜಿಯು ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಆಸರೆ ಅಂದ್ರೆ ಮರವು ದಾರಿಹೋಕರಿಗೆ ಆಸರೆಯಾಗಿತ್ತು. ಆಮೇಲೆ ಕಾಪಾಡು ಅಂದ್ರೆ ಎಲ್ಲರ ಹಿತ ಕಾಪಾಡುವುದು ರಾಜನ ಕರ್ತವ್ಯ. ಇದು ಆದ ತಕ್ಷಣ ಏನಿದೆ, ಮಾದರಿಯಂತೆ ಪದಗಳನ್ನು ಬಿಡಿಸಿ ಬರೆಯುವಂತದ. ಪ್ರೀತಿಯಿಂದ, ಪ್ರೀತಿ ಪ್ಲಸ್ ಇಂದ ಅಂದ್ರೆ ಪ್ರೀತಿಯಿಂದ ಅಂದ್ರೆ ಪ್ರೀತಿ ಪ್ಲಸ್ ಇಂದ ನಾವೇನ್ ಮಾಡ್ಬೇಕು, ಬಿಡಿಸಿ ಬರೀಬೇಕು. ಖುಷಿಯಿಂದ ಅಂದ್ರೆ ಖುಷಿ ಪ್ಲಸ್ ಇಂದ. ಮಮತೆಯಿಂದ ಅಂದ್ರೆ ಮಮತೆ ಪ್ಲಸ್ ಇಂದ. ಆಸೆಯಿಂದ ಆಸೆ ಪ್ಲಸ್ ಇಂದ. ಈ ರೀತಿ ನಾನು ನಿಮ್ಗೆ ಪೂರ್ತಿ ಓದ್ ಹೇಳಿದೆ. ಇವಾಗ ನಾನು ನಿಮ್ಗೆ ಕನ್ನಡ ಕ್ಲಾಸ್ ಬುಕ್ ನಲ್ಲಿ ಬರ್ಸ್ತೀನಿ. ಫಸ್ಟ್ ಏನ್ ಬರ್ಸ್ತೀನಿ ಅಂತಂದ್ರೆ ಪದಗಳ ಅರ್ಥವನ್ನು ಬರ್ಸ್ತೀನಿ. ಪಾಠ 15 ಅಂತ ಮೇಲ್ಗಡೆ ಬರ್ಕೊಡ್ರಿ. ಆಮೇಲೆ ಸಹಬಾಳ್ವೆ ಅಂತ ಫಸ್ಟ್ ಲೈನ್ ಬರೀರಿ. ಈ ಕಡೆ ಏನ್ ಮಾಡ್ರಿ, ಪದಗಳ ಅರ್ಥ ಫಸ್ಟ್ ಏನಿದೆ, ಪದಗಳ